ಎಲ್ಲ ವಿದ್ಯಾರ್ಥಿಗಳು ಎಡುಕೇರ್ ಚಾನಲ್ ಸ್ವಾಗತ. ಈ ವಿಡಿಯೋ ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂತಂದ್ರೆ, ನಮಗೆಲ್ಲ ಗೊತ್ತಿರೋ ರೀತಿ 26th December ಅಂದ್ರೆ ಇವತ್ತು ಈ ಸೂರ್ಯಗ್ರಹಣ ನಡೀತಾ ಇದೆ, ಅಥವಾ ಈ ಸೋಲಾರ್ ಎಕ್ಲಿಪ್ಸ್ ಅಂತ ಏನು ಕರೀತಾ ಇದ್ದಾರೆ ಅದು ನಡೀತಾ ಇದೆ. ಸೊ ಅದ್ರ ಬಗ್ಗೆ ಕೆಲವೊಂದು ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದಾನೆ. ವಿಷಯ ಏನು ಅಂತಂದ್ರೆ, ಈಗಾಗಲೇ ಟಿವಿ ಚಾನಲ್ಸ್ಗಳಾಗಿರ್ಬೋದು ಅಥವಾ ಕೆಲವೊಂದು ಜ್ಯೋತಿಷಿಗಳಾಗಿರ್ಬೋದು ಅವ್ರೇನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗ ಸೂರ್ಯಗ್ರಹಣ ಏನು ಬಂದಿದೆ ಅದು ಬಹಳಷ್ಟು ಕೆಟ್ಟದಾಗಿ ಬಂದಿದೆ. ಸೊ ಮನೇಲಿ ಇರೋ ನೀರೇನಿರುತ್ತೆ ಅದನ್ನೆಲ್ಲ ಹೊರಗೆ ಚೆಲ್ಬೇಕು, ನಂತರ ಊಟ ಲೇಟಾಗಿ ಮಾಡಬೇಕು, ಈ ರೀತಿ ಎಲ್ಲ ಹೇಳ್ತಾ ಇರ್ತಾರೆ. ಸೊ ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಇದ್ದಾನೆ. ಮೊದಲಿಗೆ ಸೂರ್ಯಗ್ರಹಣ ಅಥವಾ ಈ ಸೋಲಾರ್ ಎಕ್ಲಿಪ್ಸ್ ಏನು ನಡೀತಾ ಇದೆ, ಈ ಸಲ ನಡೀತಾ ಇರೋದು ಒಂದು ಆಲ್ಮೋಸ್ಟ್ 180 ವರ್ಷಗಳ ನಂತರ ರಿಪೀಟ್ ಆಗ್ತಾ ಇದೆ. ಈ ರೀತಿ ಸ್ಪೆಷಾಲಿಟಿ ಏನು ಅಂತಂದ್ರೆ, ಈ ಸೂರ್ಯ ಏನಿರುತ್ತೆ ಅದಕ್ಕೆ ಅದ್ರ ಮುಂದೆ ಚಂದ್ರ ಬಂದು ಈ ಸೂರ್ಯ ಒಂದು ಬಳೆ ರೀತಿ ಕಾಣ್ತಾರೆ. ಇದನ್ನ ಎನ್ನುಲರ್ ರಿಂಗ್ ಅಂತ ಕರೀತಾರೆ. ಅದೇ ರೀತಿ ಈಗ ಕಂಕಣ ಬಳೆ ಸೂರ್ಯಗ್ರಹಣ ಅಂತ ಕನ್ನಡದಲ್ಲಿ ಕರೀತಾರೆ. ಸೊ ಇದು ಸೂರ್ಯಗ್ರಹಣ ಈ ವರ್ಷದ್ದಾಯ್ತು. ಸೊ ಇದೊಂದು ನ್ಯಾಚುರಲ್ ಫಿನಾಮಿನಾ ಅಂತ ಹೇಳಿದ್ರೆ ನೈಸರ್ಗಿಕ ಪ್ರಕ್ರಿಯೆ, ಬಹಳಷ್ಟು ಸುಂದರವಾಗಿರುತ್ತೆ. ಸೊ ಈಗಾಗಲೇ ಕೆಲವೊಬ್ಬರು ಸೈಂಟಿಫಿಕ್ ಆಗಿ ಹೇಳ್ತಾ ಇರ್ತಾರೆ ಏನು ಅಂತಂದ್ರೆ, ಈಗ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಬರುತ್ತೆ, ಬಹಳ ಹಾರ್ಮ್ಫುಲ್ ಇರುತ್ತೆ ಅಂತ. ಹೌದು, ಹಾರ್ಮ್ಫುಲ್ ಇರುತ್ತೆ, ಆದರೆ ಅಷ್ಟೇನು ಹೆದರ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಏನಾಗುತ್ತೆ ಅಂತ ಹೇಳಿದ್ರೆ, ಈ ಸೂರ್ಯಗ್ರಹಣ ಅಂದರೆ ಡೈರೆಕ್ಟ್ ಆಗಿ ನೋಡಬಾರ್ದು, ಒಂದು ಗ್ಲಾಸ್ ಮಾಡಿರ್ತಾರೆ ಅಂದರೆ ಬ್ಲ್ಯಾಕ್ ಕಲರ್, ಈಗ ವೆಲ್ಡಿಂಗ್ ಮಾಡ್ತಾರಲ್ಲ, ವೆಲ್ಡಿಂಗ್ ಮಾಡಬೇಕಾದ್ರೆ ಒಂದು ಗ್ಲಾಸ್ ಅನ್ನು ಯೂಸ್ ಮಾಡ್ತಾರೆ. ಸೊ ಅಂತ ಗ್ಲಾಸ್ ಆಗಿರ್ಬೋದು ಅಥವಾ ಅದರಿಂದ ಏನಾದ್ರು ಯೂಸ್ ಮಾಡಿದೀವಿ ಅದನ್ನು ನೋಡಬಹುದು. ಇಲ್ಲದೇ ಇದ್ರೆ ಇನ್ನೊಂದು 2-3 ಗಂಟೆಗಳಂತೂ ಯೂಟ್ಯೂಬ್ ಆಗಿರ್ಬೋದು ಅಥವಾ ನಿಮ್ಮ ಟಿವಿ ಚಾನಲ್ಗಳಲ್ಲಿ ಇದನ್ನು ತೋರಿಸ್ತಾರೆ. ಅವರು ಸೇಫ್ಟಿಯಾಗಿ ಎಲ್ಲ ಇಟ್ಕೊಂಡು ಅದನ್ನು ರೆಕಾರ್ಡ್ ಮಾಡಿ ನಿಮಗೆ ತೋರಿಸಿರ್ತಾರೆ. ಸೊ ಅದನ್ನು ಟಿವಿಯಲ್ಲಿ ನೀವು ಡೈರೆಕ್ಟಾಗಿ ನೋಡಬಹುದು, ಪ್ರಾಬ್ಲಮ್ ಇಲ್ಲ. ಸೊ ಟಿವಿ ಅಥವಾ ನೀವು ಡೈರೆಕ್ಟಾಗಿ ನೋಡಬೇಕು ಅಂತ ಹೇಳಿದ್ರೆ, ಈಗ ವೆಲ್ಡಿಂಗ್ ಗ್ಲಾಸ್ ಇರುತ್ತೆ, ಆ ಗ್ಲಾಸನ್ನು ಯೂಸ್ ಮಾಡಿಕೊಂಡು ನೀವು ಇದನ್ನು ನೋಡಬಹುದು, ಏನು ತೊಂದರೆ ಆಗೋದಿಲ್ಲ. ಅದೇ ರೀತಿ ಈಗ ನಾನು ನೀರನ್ನು ಚೆಲ್ಲೋದ್ರ ಬಗ್ಗೆ ಹೇಳಿದೆ. ಈಗ ನೀರು ಏನಾಗಿರುತ್ತೆ ಅಂತ ಹೇಳಿದ್ರೆ, ಮನೇಲಿ ನಾವು ಬಾಸ್ಕೆಟ್ ಆಗಿರ್ಬೋದು ಅಥವಾ ಯಾವುದೊಂದು ಬಕೆಟಲ್ಲಿ ನೀರನ್ನು ತುಂಬಿಟ್ಟಿರ್ತವೆ, ಅದು ಮತ್ತೆ ಆ್ಯಕ್ಚುಲಿ ಕ್ಲೋಸ್ ಆಗಿದ್ದಿರುತ್ತೆ, ಆ ನೀರನ್ನು ಚೆಲ್ತಾ ಇದ್ದಾವೆ. ಮತ್ತು ಯಾವ ನೀರನ್ನು ಮತ್ತೆ ಸ್ಟೋರ್ ಮಾಡ್ತೇವೆ ಅಂತ ಹೇಳಿದ್ರೆ, ಈಗ ಹಳ್ಳ, ಕೆರೆ, ನದಿ, ಇದರಿಂದ ನೀರು ಏನು ಮಾಡ್ತೇವೆ ಅಂತ ಹೇಳಿದ್ರೆ, ನಾವು ಸಂಗ್ರಹಿಸ್ತೇವೆ ಮತ್ತು ವಾಪಸ್ ಸಂಗ್ರಹಿಸ್ತೇವೆ. ನೀರಂತೂ ಬೇಕೇ ಬೇಕು. ನಾವು ಮನೇಲಿ ಸ್ಟೋರ್ ಮಾಡಿಟ್ಟಿರೋ ನೀರನ್ನು ಚೆಲ್ಲಿ ಈ ಹೊರಗಡೆ ಇರೋ ನೀರನ್ನು ಸಂಗ್ರಹಿಸ್ತಾ ಇದ್ದೇವೆ. ಸೊ ಆ್ಯಕ್ಚುಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಈ ಹೊರಗಡೆಯಿಂದ ನೀರನ್ನು ಸಂಗ್ರಹಿಸ್ತೇವೆ ಅಥವಾ ಸ್ಟೋರ್ ಮಾಡ್ತೇವೆ, ಅದೇನಾಗಿರುತ್ತೆ ಅಂದರೆ ಡೈರೆಕ್ಟ್ಲಿ ಸೋಲಾರ್ ರೇಡಿಯೇಷನ್ಸ್ ಏನಿರುತ್ತೆ ಅದಕ್ಕೆ ಡೈರೆಕ್ಟ್ಲಿ ಎಕ್ಸ್ಪೋಸ್ ಆಗಿರುತ್ತೆ. ಅಂದರೆ ಅದರಿಂದ ಡೈರೆಕ್ಟ್ ರೇಡಿಯೇಷನ್ಸ್ ಅಥವಾ ಸೂರ್ಯನ ಕಿರಣಗಳು ಸೋರ್ಸಸ್, ಅಂದರೆ ಯಾವುದೀಗ ಕೆರೆ ಆಗಿರ್ಬೋದು, ಹಳ್ಳ ಆಗಿರ್ಬೋದು, ಇದ್ರ ಮೇಲೆ ಡೈರೆಕ್ಟಾಗಿ ಬಿದ್ದಿರುತ್ತೆ. ಸೊ ಆ ನೀರನ್ನು ತಂದು ನಾವು ಸ್ಟೋರ್ ಮಾಡ್ತೇವೆ. ಸೊ ಇದ್ರ ಆ್ಯಕ್ಚುಲಿ ಜನರಲ್ ಆಗಿ ನಾನು ಏನು ಹೇಳೋಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಈ ನೀರನ್ನು ಚೆಲ್ಲೋದು ಆ್ಯಕ್ಚುಲಿ ಸೈಂಟಿಫಿಕ್ ಆಗಿ ಅಲ್ಲ. ಸೊ ಏನು ಪ್ರಾಬ್ಲಮ್ ಇಲ್ಲ, ನೀರನ್ನು ಚೆಲ್ಲಬೇಕು ಆ ರೀತಿ ಎಲ್ಲ ಏನೂ ಇಲ್ಲ. ಸೊ ನೀವು ಅದನ್ನು ಡೈರೆಕ್ಟಾಗಿ ಸ್ಟೋರ್ ಅಂದರೆ ಯೂಸ್ ಮಾಡ್ಕೊಳ್ಬೋದು, ನೀವು ಆಗಲೇ ಆಲ್ರೆಡಿ ಸ್ಟೋರ್ ಮಾಡಿದ್ರೆ. ಜಸ್ಟ್ ಒಂದೇ ಒಂದು ನೀವು ಅಂದರೆ ಕಾಷನ್ ಇಟ್ಕೋಬೇಕು ಅಂತ ಹೇಳಿದ್ರೆ, ಏನು ಅಂತಂದರೆ, ಈ ಸೋಲಾರ್ ರೇಡಿಯೇಷನ್ಸ್ ಏನಿರುತ್ತೆ, ಈ ಸೂರ್ಯಗ್ರಹಣ ಏನಾಗುತ್ತೆ ಅದನ್ನು ಡೈರೆಕ್ಟಾಗಿ ನೋಡಬಾರ್ದು. ಇಷ್ಟೇ, ಡೈರೆಕ್ಟಾಗಿ ನೋಡಿದ್ರೆ ಕಣ್ಣಿನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಡೈರೆಕ್ಟಾಗಿ ನೋಡಬಾರ್ದು. ಇನ್ನೊಂದು 2-3 ಗಂಟೆಗಳಲ್ಲಿ ಯೂಟ್ಯೂಬ್ ಅಥವಾ ನಿಮ್ಮ ಟಿವಿ ಚಾನಲ್ಗಳಲ್ಲಿ ಅದನ್ನು ತೋರಿಸ್ತಾರೆ, ಅದರ ಮೂಲಕ ನೀವು ನೋಡಬಹುದು. ಇಲ್ಲದೇ ಇದ್ರೆ ನೀವು ನೋಡಲೇಬೇಕು ಅಂತ ಹೇಳಿದ್ರೆ, ಈ ವೆಲ್ಡಿಂಗ್ ಗ್ಲಾಸ್ ಅಥವಾ ಆ ರೀತಿ ಅಂದರೆ ಸ್ವಲ್ಪ ಕಪ್ ಇರುತ್ತಲ್ಲ ಅಂತ ಗ್ಲಾಸನ್ನು ಯೂಸ್ ಮಾಡಿಕೊಂಡು ನೋಡ್ಬೋದು, ಅದನ್ನ ಈ ರೀತಿ ಮಾಡಿದ್ವಿ ಅದನ್ನು ನೋಡ್ಬೋದು. ಸೊ ಇದು ಇನ್ಫಾರ್ಮೇಶನ್ ಆಗಿತ್ತು. ಸೊ ವಿಡಿಯೋ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಇದ್ರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ವಂದೇ ಮಾತರಂ.